ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೊಗ ನ್ಯೂಸ್. ನಾನು ವಾರ್ತೆಗಳ ವಿವರ. ಒಳ್ಳೆ ನಿಗಮ ಮಂಡಳಿ ಕೊಡದಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ಪಕ್ಷ ನನಗೆ ಅನ್ಯಾಯ ಮಾಡುತ್ತಿದೆ ಎಂದು ತುರುವೇಕೆರೆ ಶಾಸಕ ಮಸಾಲೆ ಜೈರಾಮ್ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಗಂಟೆ ನೀಡಿದ್ದಾರೆ. ಇಂದು ತುಮಕೂರಿನಲ್ಲಿ ಮಾತನಾಡಿದ ಅವರು ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಎಲ್ಲ ಒಂದು ಕಡೆ ಪಕ್ಷ ನನಗೆ ದ್ರೋಹ ಮಾಡ್ತಾ ಇದೆ ಅನ್ನೋ ಮಟ್ಟಕ್ಕೆ ಬಂದಿದೆ. ರಾಜ್ಯಾಧ್ಯಕ್ಷರನ್ನ ಕೇಳಿದ್ದೇವೆ, ಮುಖ್ಯಮಂತ್ರಿ ಕೇಳಿದ್ದೇವೆ, ಅವರು ಕಡೆಗಣಿಸಿದ್ರೆ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಇರೋಲ್ಲ. ನಮ್ಮ ತಾಳ್ಮೆಗೂ ಒಂದು ಸಹಕಾರ ಇರಬೇಕು. ಈ ತಿಂಗಳ ಅಂತ್ಯಕ್ಕೆ ಗಡುವು ಕೊಟ್ಟಿದ್ದೇವೆ, ನವೆಂಬರ್ ಅಂತ್ಯದವರೆಗೂ ನೋಡ್ತೀವಿ. ನಾವೇನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಒಳ್ಳೆಯ ನಿಗಮ ಕೊಡಿ ಅಂತ ಕೇಳಿದ್ದೇವೆ. ಕೊಟ್ರೆ ಕೊಡಲಿ, ಇಲ್ಲ ಅಂದರೆ ನಾವು ಏನು ಮಾಡಬೇಕೋ ಮಾಡ್ತೀವಿ ಅಂತ ಬಿಜೆಪಿ ನಾಯಕರಿಗೆ ರಾಜೀನಾಮೆ ಎಚ್ಚರಿಕೆ ನೀಡಿದ್ದಾರೆ. ಸರ್, ನಾನು ವಯಸ್ಕರನಿಗೆ ನನಗೆ ಇಷ್ಟ ಇಲ್ಲ, ಎಲ್ಲ ಒಂದು ಕಡೆ ಪಕ್ಷ ನನಗೆ ದ್ರೋಹ ಮಾಡ್ತದೆ ಅಂತ ಅನ್ಸೋ ಅನ್ನೋ ಒಂದು ಮಟ್ಟಕ್ಕೆ ಬಂದಿತ್ತು. ನಾನು ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ಪಕ್ಷ ಏನಾದರೂ ನನ್ನ ಗುರುಸಿ ಕೊಟ್ಟರೆ ಕೊಡೋದು, ಕೊಡಲಿಲ್ಲ ಅಂತ ನಾವು ಮುಂದಿನ ದಿನಗಳು ನಮಗೂ ಗೊತ್ತಿದೆ. ನಾವು 7 ಗಂಟೆ ಕೇಳೋಕೆ ಕೇಳಿದ್ದೀವಿ, ರಾಜ್ಯಾಧ್ಯಕ್ಷ ಕೇಳಿದ್ದೀವಿ, ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ಅವ್ರು ಕಡೆಗೆ ಅಣಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿರಲ್ಲ ಸರ್. ನಾವು ಪಕ್ಷದಲ್ಲಿರಲ್ಲ ಸರ್. ಪಕ್ಷದಲ್ಲಿ ಅಂದರೆ ನಾವು ಎಲ್ಲ ರಾಜಕೀಯನೇ ಕಡೆ ಮಾಡ್ತೀವಿ. ಅವ್ರಿಗೆ ನಾವು ತಾಳ್ಮೆಗೆ ಒಂದು ಸಹಕಾರ ಇರ್ತದೆ. ಈ ತಿಂಗಳು ಎಂಡಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ತಿಂಗಳು ಎಂಡ್ ನೋಡ್ತೀವಿ, ನವೆಂಬರ್ 8 ಗಂಟೆ ನೋಡ್ತೀವಿ, 30 ತಾರೀಕು ಸಚಿವ ಸ್ಥಾನ. ಸಚಿವ ಸ್ಥಾನ ಆಕಾಂಕ್ಷಿಲ್ಲ, ಅಟ್ಲೀಸ್ಟ್ ಒಂದು ಇರ್ತಕ್ಕಂಥ ಒಂದು ಹುದ್ದೆ ಅಂತಂದರೆ ಒಳ್ಳೆ ನಿಗಮ ಕೊಡಿ ಅಂತ ಹೇಳಿದ್ವಿ. ಅವ್ರು ಕೊಟ್ಟರೆ ಕೂಡ ಕೊಡಲಿಲ್ಲ, ನಾನು ಬೇರೆ ಥರ ನಾನು ನಿರ್ಣಯ ತಗೋತೀನಿ ಸರ್. ನನಗೆ ಮಾಡಿ ಜನ ತೃಪ್ತಿಯಾಗಿ ಅವ್ರು ಏನು ಓಟ್ ಹಾಕಿದ್ರು, ಮತದಾರ ಓಟ್ ಹಾಕಿದ್ರು ಅಷ್ಟು ಕೆಲಸ ಮಾಡಿದ್ದೀನಿ, ನಾನು ತೃಪ್ತಿ ತಂದಿದೆ. ಇನ್ನೂ ನನಗೇನೋ ಜನ ನನಗೆ ಅವಕಾಶ ಕೊಟ್ಟರೆ ಬೇಕಾದ್ರೆ ಇದಾಗಿ ಇದೆ ನಾನು ನಿಂತ್ಕೊಳ್ಳೋಕೆ ರೀತಿ ಹೋದ್ರೆ ನಾನು ಇವ್ರಿಗೆ ಒಂದು ಡೆಡ್ ಲೈನ್ ಕೊಡ್ತೀನಿ. ಅವ್ರು ಈ ತಿಂಗಳು ಗಡುವು ಕೊಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಸತ ಹೇಳಿದ್ವಿ, ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಸತ ಗಮನಕ್ಕೆ ತರಿದ್ದೀನಿ. ಕೊಟ್ಟರೆ ಕೊಡಲಿ, ಕೊಡಲಿಲ್ಲ ಅಂದರೆ ಬೇಡ. ನಾನು ಹಂಗೆ ಜನಕ್ಕೆ ಹಂಗೆ ನಿಂತ್ಕೊಂಡೆ ಕೆಲಸ ಮಾಡೋಕ್ಕೆ ನನಗೆ ತಾಕತ್ತಿದೆ, ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಸರ್, ಯಾವ್ದಾದ್ರು ಸರಿ ಒಳ್ಳೆ ನಿಗಮ ಕೊಡಿ ಅಂತ ಹೇಳಿದ್ವಿ. ಅದರಲ್ಲಿ ಸಾಂಬಾರ್ ಅಭಿವೃದ್ಧಿ ಮಾಡೋದು 10 ರೂಪಾಯಿ ದುಡ್ಡಿಲ್ಲ, ಹೋಗಿ ನಾನೇ ಊಟ ತಿಂಡಿ ತಗೊಂಡೋಗಿ ಕೊಡಬೇಕು. ಆ ಪರಿಸ್ಥಿತಿ ಕೊಟ್ಟರೆ ನಮ್ಗೆಂಗೆ ಬೇಕಿದೆ ಅಲ್ಲಿ. ಇಲ್ಲ ಸರ್, ಜಿಲ್ಲಾಧ್ಯಕ್ಷ ಸ್ಥಾನ ಬೇಡಿ, ನಾನು ಕಾರ್ಯಕರ್ತನ ಕೆಲಸ ಮಾಡ್ತೀನಿ ಸರ್. ಪಕ್ಷದಲ್ಲಿ ಒಳ್ಳೆ ಇದು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ, ಕಾರ್ಯಕರ್ತನ ಕೆಲಸ ಮಾಡ್ತೀನಿ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸರ್ ನಾನು ಅವ್ರೇನೋ ಕೊಡಲಿಲ್ಲ ಅಂದರೆ 30 ತಾರೀಕು 1 ತಾರೀಕು ನವಂಬರ್ ಏನು ಇವತ್ತು ಈಗ ಅಕ್ಟೋಬರ್ ಇದೆ, ನವಂಬರ್ 1 ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ. ಸಾಕಷ್ಟು ರಾಜೀನಾಮೆ ಕೊಡ್ತೀನಿ. ನವರಾತ್ರಿ ವಿಶೇಷವಾಗಿ ನಗರದ ಉಪ್ಪಾರಹಳ್ಳಿಯ ಮನೆಯೊಂದರಲ್ಲಿ ನಾನಾ ತರಹದ ದಸರಾ ಗೊಂಬೆಗಳನ್ನು ಕೂರಿಸಲಾಗಿದೆ. ನಾಡಿನಾದ್ಯಂತ ದಸರಾ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. ತುಮಕೂರು ನಗರದ ಅನೇಕ ಕಡೆಯೂ ಸಾಕಷ್ಟು ಅದ್ದೂರಿಯಿಂದ ಆಚರಿಸಲಾಗ್ತಾ ಇದೆ. ನಗರದ ಉಪ್ಪಾರಹಳ್ಳಿಯ ನಿವಾಸಿ ಪಾರ್ವತಿ ಎಂಬುವರ ಮನೆಯಲ್ಲಿ ನಾನಾ ತರಹದ ದಸರಾ ಬೊಂಬೆಗಳನ್ನು ಕೂರಿಸುವ ಮುಖಾಂತರ ಆಚರಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾರ್ವತಿ, ನಾವು ಸತತ 6 ವರ್ಷಗಳಿಂದ ಈ ಪದ್ಧತಿ ಮಾಡುತ್ತಾ ಬರುತ್ತಿದ್ದೇವೆ. ದಸರಾ ಗೊಂಬೆ ಕೂರಿಸಿ ಹಬ್ಬ ಆಚರಿಸೋದು ಖುಷಿ ತಂದಿದೆ ಅಂತ ತಿಳಿಸಿದ್ರು. ಪ್ರತಿ ದಿವಸ ಬೆಳಗ್ಗೆ ದೇವರಿಗೆ ಒಂದೊಂದು ಸಿಹಿದು ನೈವೇದ್ಯ ಮಾಡಿ ಮತ್ತೆ ಅಷ್ಟಲಕ್ಷ್ಮಿದು ದುರ್ಗೆದು ಸ್ತೋತ್ರ ಮಾಡ್ತೀವಿ ಬೆಳಗ್ಗೆ ಮತ್ತು ಸಂಜೆ. ಅಂದರೆ ಇದು ಎಷ್ಟು ದಿನ ನಡೆಯುತ್ತೆ? ಅದು 9 ದಿನ ನಡೆಯುತ್ತೆ. 9 ದಿನ ಆ ಗೊಂಬೆಗಳು ಅದು ಸುಮಾರು ವರ್ಷದಿಂದ ಕಲೆಕ್ಟ್ ಮಾಡಿದ್ದೀನಿ. ಸುಮಾರು ಅಂತ ಹೇಳಿದ್ರೆ 6 ಇಯರ್ಸ್. ಫಸ್ಟ್ ಇಯರ್ನಲ್ಲಿ ಇಷ್ಟೊಂದು ಇರಲಿಲ್ಲ. ದಸರಾ ಹಬ್ಬ ಆದ ನಂತರ ಸ್ವಲ್ಪ ಪರ್ಚೇಸ್ ಮಾಡೋದು, ಎಲ್ಲಿ ನೋಡಿದರೆ ಒಂದೊಂದೇ ಐಟಮ್ ಅಂದರೆ ಕ್ಲಾರಿಟಿ ಇರೋವಂಥದ್ದನ್ನೇ ತೊಗೊಳ್ತೀನಿ ನಾನು, ಪರ್ಚೇಸ್ ಮಾಡ್ತೀನಿ. ಜಾಸ್ತಿ ಮಲ್ಲೇಶ್ವರಮ್ಮ, ಜಯನಗರ. ಮೈಸೂರು ದಸರಾಗೆ ಹೋಗಿಲ್ಲ ಇತ್ತೀಚೆಗೆ, ಒಂದು 3 ಇಯರ್ಸ್ ಹೋಗಿದ್ದೀನಿ ನಾನು. ಕ್ಯಾಮ್ರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ವರಂಗಲ್ ವನ್ಯಜೀವಿ ಜಾಗೃತಿ ಸಂಸ್ಥೆ ಯುವಕರು ನಿನ್ನೆ ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೆ 10ಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಳೆಯಿಂದ ರಕ್ಷಣೆಗಾಗಿ ಹಾವುಗಳು ಬೈಕ್ನ ಸೈಲೆನ್ಸರ್ಗಳಲ್ಲೂ ಅವಿತುಕೊಂಡಿರುವುದು ಕಂಡುಬಂದಿದೆ. ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿದೆ. ಅದರಲ್ಲಿಯೂ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಪೊದೆಗಳಲ್ಲಿ ಅವಿತಿದ್ದ ಹಾವುಗಳು ಆಶ್ರಯಕ್ಕಾಗಿ ವಸತಿ ಪ್ರದೇಶಗಳತ್ತ ಹಾಗೂ ರಸ್ತೆ ಬದಿ ನಿಂತಿದ್ದ ವಾಹನಗಳಲ್ಲಿ ಸಹ ಸೇರಿಕೊಳ್ಳುತ್ತಿವೆ. ವಾಹನಗಳಲ್ಲಿ ಸೇರಿಕೊಂಡ ಹಾವುಗಳ ರಕ್ಷಣೆ ಉರಗ ಸಂರಕ್ಷರು ನಿನ್ನೆ ರಾತ್ರಿಯಿಂದ ಇಂದು ಮುಂಜಾನೆವರೆಗೆ ವಿವಿಧೆಡೆ ಮನೆಯೊಳಗೆ ಸೇರಿಕೊಂಡಿದ್ದ ಹಾವುಗಳನ್ನು ಹಿಡಿಯುವ ಕೆಲಸದಲ್ಲಿ ನಿರತರಾಗಿದ್ದರು. ನೀರು ಬಂದು
ವರಂಗಲ್ ವನ್ಯಜೀವಿ ಜಾಗೃತಿ ಸಂಸ್ಥೆ ಯುವಕರು ನಿನ್ನೆ ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೆ 10ಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಮಳೆ ಬರುತ್ತಿದ್ದ ಕಾರಣ ಹಾವುಗಳು ಮನೆಯೊಳಗಡೆ ಬೈಕ್ಗಳ ಒಳಗೆ ನುಸುಳಿವೆ. ಇದರಿಂದಾಗಿ ಹಾವುಗಳು ಸೇರಿಕೊಂಡ ಮನೆಗಳಲ್ಲಿ ಕುಟುಂಬದವರು ರಾತ್ರಿಯಿಡೀ ನಿದ್ದೆ ಮಾಡದೆ ಉರಗ ರಕ್ಷಕರು ಬರುವವರೆಗೂ ಇಕ್ಕಟ್ಟಿನಲ್ಲಿ ಸಿಲುಕಿದರು. ಮಳೆಯ ನಡುವೆಯೂ ಉರಗ ತಜ್ಞರು ಮನೆಗಳಿಗೆ ತೆರಳಿ ಹಾವುಗಳನ್ನು ಸೆರೆ ಹಿಡಿದಿದ್ದಾರೆ. ನಾಗರಹಾವು, ಕೆರೆಹಾವು, ಕೊಳಕಮಂಡಲ ಸೇರಿದಂತೆ ವಿವಿಧ ಜಾತಿಯ ಹಾವುಗಳನ್ನು ಹಿಡಿದಿರುವ ವರಂಗಲ್ ವನ್ಯಜೀವಿ ಸಂಸ್ಥೆಯ ದಿಲೀಪ್ ಕುಮಾರ್ ಅವರ ತಂಡ ಸುರಕ್ಷಿತವಾಗಿ ದೇವರಾಯನ ದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಕರ್ನಾಟಕ ವಕ್ಫ್ ಟ್ರಿಬ್ಯುನಲ್ ಆದೇಶದಂತೆ ಅಂಜುಮಾನ್ ಈ ಇಸ್ಲಾಮಿಯ ಸಂಸ್ಥೆಗೆ ಕೋಲಾರ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಬೀಗ ಮುದ್ರೆ ಹಾಕಿದ ಘಟನೆ ಬುಧವಾರ ನಡೆಯಿತು. ನಗರಸಭೆ ಮಾಜಿ ಸದಸ್ಯ ಮೊಹಮ್ಮದ್ ಪ್ಯಾರಾಜನ್ ಎಂಬುವರು ಕರ್ನಾಟಕ ವಕ್ಫ್ ಬೋರ್ಡ್, ಜಿಲ್ಲಾ ವಕ್ಫ್ ಬೋರ್ಡ್, ಅಂಜುಮಾನ್ ಈ ಇಸ್ಲಾಮಿಯ ಸಂಸ್ಥೆಗಳನ್ನು ಪಾಟಿ ಮಾಡಿ ಕರ್ನಾಟಕ ವಕ್ಫ್ ಟ್ರಿಬ್ಯುನಲ್ ದಾವೆ ಹೂಡಿದ್ದು ಟ್ರಿಬ್ಯುನಲ್ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಯನ್ನು ಕೇರ್ಟೇಕರ್ ಆಗಿ ನೇಮಿಸಿ ಕಚೇರಿಯನ್ನು ವಶಕ್ಕೆ ಪಡೆಯಲು ಆದೇಶ ನೀಡಿದ್ದರ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ವಕ್ಫ್ ಅಧಿಕಾರಿ ಫೌಜಿಯಾ ಸಿದ್ದಿಕ ಹಾಗೂ ಅವರ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಕಚೇರಿ ಸಿಬ್ಬಂದಿ ಯಾರೂ ಬಂದು ಚಾರ್ಜ್ ನೀಡದ ಕಾರಣ ಹಾಗೂ ಕಚೇರಿ ಬೀಗ ಹಾಕಿದ್ದರಿಂದ ಕಚೇರಿಯಲ್ಲಿರುವ ಕಡತಗಳು, ದಾಖಲೆಗಳು ದುರುಪಯೋಗ ಆಗುವ ಸಾಧ್ಯತೆಗಳು ಇರುವ ಕಾರಣ ಕಚೇರಿಗೆ ಬೀಗ ಮುದ್ರೆ ಹಾಕಿದರು. अब जो भी हम कोर्ट के डायरेक्शन जो कोर्ट डायरेक्शन देता वो डायरेक्शन को हमें इलेक्शन चला अंजुमन ने क्या अंजुमन के कमेटी से चलता बोर्ड से चलता नहीं बोर्ड से चलता अंजुमन कमेटी से इलेक्शन नहीं चलता वो अब जो भी है बोर्ड और कोर्ट से इलेक्शन हाई कोर्ट से जो आता हमें डायरेक्शन जो भी ये करते इलेक्शन बोर्ड से कराते सर ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಧಿಕಾರಿ ಕೋರ್ಟ್ ಆದೇಶದಂತೆ ತಾವು ಕಚೇರಿಯ ಅಧಿಕಾರ ಸ್ವೀಕಾರ ಪಡೆಯಲು ಬಂದಾಗ ಕಚೇರಿ ಬೀಗ ಹಾಕಿರುವುದಲ್ಲದೆ ಸಿಬ್ಬಂದಿಯನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದರು. ಸ್ಥಳಕ್ಕೆ ಆಗಮಿಸಿದ ಕಾರಣ ಅನಿವಾರ್ಯವಾಗಿ ಕಚೇರಿಗೆ ಬೀಗ ಮುದ್ರೆ ಹಾಕಿರುವುದಾಗಿ ತಿಳಿಸಿದರು. ಇದೇ ತಿಂಗಳ 20ನೇ ತಾರೀಕು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಕುರಿತು ಜಿಲ್ಲಾ ಮಟ್ಟದ ಮುಖಂಡರೊಂದಿಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬಂದಿದ್ದ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮೊದಲಿಗೆ 20/10/2021 ಆಚರಿಸಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದ ಕುರಿತು ಜಿಲ್ಲಾ ಮಟ್ಟದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಗರದ ಒಕ್ಕಲಿಗರ ಭವನದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮುದಾಯದ ಗಣ್ಯರು ಭಾಗಿತ್ವದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಾಲ್ಮೀಕಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಅವರು, ನಾನು ಶಾಸಕನಾಗುವ ಮುಂಚೆಯಿಂದ ಎಲ್ಲ ಜಯಂತಿಗಳನ್ನ ಮಾಡುತ್ತಾ ಬಂದಿದ್ದೇನೆ. ಅದರಲ್ಲಿಯೂ ಸಹ ವಾಲ್ಮೀಕಿ ಜಯಂತಿ ಶ್ರೀರಾಮ ರಾಜ್ಯದ ಪರಿಕಲ್ಪನೆಯಾಗಲಿ. ಶ್ರೀರಾಮಾಯಣವನ್ನ ಕಣ್ಣಿಗೆ ಕಟ್ಟುವಂತೆ ಬರೆದಿರುವುದು ವಾಲ್ಮೀಕಿ ಮಹರ್ಷಿ. ನಾಯಕ ಜನಾಂಗ ಅಂತ ಮೊದಲು ಕರೆಯುತ್ತಿದ್ದರು, ಆದರೆ ಈಗ ವಾಲ್ಮೀಕಿ ಜನಾಂಗ ಅಂತ ನಾಮನೇ ಬದಲಾಗಿದೆ. ಇನ್ನು ವಾಲ್ಮೀಕಿ ಜಾಗವನ್ನ ಎಲ್ಲ ವ್ಯಕ್ತಿಗಳು ನಮ್ಮದೇ ಜಾಗ ಎಂದು ಕೋರ್ಟ್ನಲ್ಲಿ ಕೇಸ್ ಹಾಕಿಕೊಂಡಿದ್ದರು. ಕೋರ್ಟ್ ಮುಖಾಂತರ ಅದು ಸರ್ಕಾರಿ ಜಾಗ ಎಂದು ಆದೇಶ ಹೊರಡಿಸಿದೆ. ವಾಲ್ಮೀಕಿ ಸಮುದಾಯದಿಂದ ಜಿಲ್ಲಾ ವಾಲ್ಮೀಕಿ ಭವನ ಬೇಕು ಎಂದು ಬೇಡಿಕೆ ಇಟ್ಟಿದ್ದು, ಸುಮಾರು 30 ಗುಂಟೆ ಜಾಗದಷ್ಟು ಜಾಗದಲ್ಲಿ ವಾಲ್ಮೀಕಿ ಭವನಕ್ಕೆ ಅನುಮೋದನೆ ನೀಡಲಾಗುತ್ತದೆ. ಜಿಲ್ಲಾ ಮಟ್ಟದ ವಾಲ್ಮೀಕಿ ಜಯಂತಿಯದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅಧಿಕೃತ ಘೋಷಣೆ ಮಾಡಲಾಗುತ್ತದೆ ಎಂದರು. ಹಾಗೆ ವಾಲ್ಮೀಕಿ ಭವನದ ಶಂಕುಸ್ಥಾಪನೆಗೆ ರಾಜ್ಯದ ಹಿರಿಯ ಮುಖಂಡರಾದ ಶ್ರೀರಾಮಲು, ಇನ್ನಿತರೆ ಮುಖಂಡರುಗಳನ್ನು ಕರೆದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವುದಾಗಿ ಭರವಸೆ ನೀಡಿದರು. ಇವತ್ತು ಎಲ್ಲ ಸಮುದಾಯಗಳ ಜಯಂತಿಯನ್ನು ನಾವು ಮಾಡಬೇಕು ಅನ್ನೋದಂತದ್ದು ನನಗೆ ಬಹಳ ಮುಂಚೆಯಿಂದ ಕೂಡ ಅಪೇಕ್ಷೆ ಇದೆ.
ಕಾರಣ ಸಮಾಜದ ಸಾಮರಸ್ಯವನ್ನ ನಾವು ಕಾಪಾಡಿಕೊಳ್ಬೇಕು ಅನ್ನೋದಾದ್ರೆ ಸಮಾಜದಲ್ಲಿ ಶಾಂತಿ ತೋಟವನ್ನ ಬಿತ್ತಬೇಕು ಅನ್ನೋದಾದ್ರೆ ಮೊನ್ನೆ ಕೋವಿಂದುರವರು ಹೇಳಿದಂಗೆ ನಾಯಕರಾಗಿರ್ತಕ್ಕಂಥವರು ಆಡಳಿತ ಮಾಡ್ತಾ ಇರ್ತಕ್ಕಂಥವರು ಪ್ರತಿಯೊಂದು ಸಮಾಜದ ವ್ಯಕ್ತಿಯನ್ನ ಸಮುದಾಯದ ವ್ಯಕ್ತಿಯ ಏಳಿಗೆಗಾಗಿ ನಿರಂತರ ಪ್ರೀತಿ ವಿಶ್ವಾಸಗಳಿಂದ ನಾವು ಕೂಡಿರಬೇಕು ಅನ್ನೋದೇ ಅದರ ಮುಖ್ಯ ಉದ್ದೇಶ. ಅದರಲ್ಲಿ ಕೂಡ ವಾಲ್ಮೀಕಿ ಜಯಂತಿ ಇವತ್ತು ನಾವೆಲ್ಲ ಕೂಡ ರಾಮಾಯಣದ ಬಗ್ಗೆ ಮಾತಾಡ್ತೇವೆ, ರಾಮರಾಜ್ಯ ಬಗ್ಗೆ ಕೂಡ ಮಾತಾಡ್ತೇವೆ. ಇವತ್ತು ಆ ರಾಮರಾಜ್ಯದ ಪರಿಕಲ್ಪನೆ ಆಗಲಿ, ಶ್ರೀರಾಮಾಯಣವನ್ನ ಬಹಳಷ್ಟು ನಮಗೆ ಕಣ್ಣಿಗೆ ಕಟ್ಟುವಂತ ನಿಟ್ಟಿನಲ್ಲಿ ಬರೆದಿದ್ರೆ ಅದು ವಾಲ್ಮೀಕಿ ಮಹರ್ಷಿ. ಅವರ ಹಿನ್ನೆಲೆ ಎಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ, ತಮಗೆಲ್ಲ ಕೂಡ ಗೊತ್ತಿದೆ. 20ನೇ ತಾರೀಕು ಬೇಕಿದ್ರೆ ನಾವು ಮಾತಾಡೋಣ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವುದಾದರೂ ಒಂದು ವೃತ್ತದಲ್ಲಿ ವಾಲ್ಮೀಕಿಯವರ ಕಂಚಿನ ವಿಗ್ರಹವನ್ನ ಮಾಡಿ ಆ ವೃತ್ತಕ್ಕೆ ವಾಲ್ಮೀಕಿ ವೃತ್ತ ಎಂದು ಹೆಸರಿಡಬೇಕೆಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜು, ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ವಾಲ್ಮೀಕಿ ಮುಖಂಡರಾದ ಮುನಿರಾಜು, ಕೆಟಿ ನಾರಾಯಣ ಸ್ವಾಮಿ ಹಾಗೂ ಜಿಲ್ಲಾ ಮಟ್ಟದ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮಧ್ಯರಾತ್ರಿಯಲ್ಲಿ ತಮ್ಮ ಕಾರಿನೊಂದಿಗೆ ಹರಿಯುತ್ತಿದ್ದ ನದಿಯಲ್ಲಿ ಸಿಲುಕಿದ್ದ ಕುಟುಂಬದ ಸದಸ್ಯರನ್ನ ಗುಡಿಬಂಡೆ ಅಗ್ನಿಶಾಮಕ ದಳದವರು ರಕ್ಷಣೆ ಮಾಡಿದ್ದಾರೆ. ಮಧ್ಯರಾತ್ರಿ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಸುರೇಂದ್ರ ರೆಡ್ಡಿ ಎಂಬುವರು ತಮ್ಮ ಕುಟುಂಬದವರೊಂದಿಗೆ ಸೋಮೇನಹಳ್ಳಿಯಿಂದ ಬಾಗೇಪಲ್ಲಿ ತಾಲೂಕಿನ ಮಿಟ್ಟಮೇರಿ ಗ್ರಾಮಕ್ಕೆ ತಮ್ಮ ಕಾರಿನಲ್ಲಿ ಹೋಗುವಾಗ ಮಾರ್ಗದಲ್ಲಿ ಮಳೆಯ ಕಾರಣ ಚಿತ್ರಾವತಿ ನದಿ ತುಂಬಿ ಹರಿತಾ ಇದ್ದು ಕಾರು ನದಿಯಲ್ಲಿಳಿದ ಕಾರಣ ನದಿಯ ಮಧ್ಯದಲ್ಲಿ ನಿಂತು ಹೋಗಿದೆ. ಇದರಿಂದ ಕಾರಿನಲ್ಲಿದ್ದವರು ಭಯಭೀತರಾಗಿ ಬೇರೆ ದಾರಿ ಕಾಣದೆ ಗುಡಿಬಂಡೆಯ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾರೆ. ಕರೆ ಸ್ವೀಕರಿಸಿದ ಕೆಲವೇ ನಿಮಿಷಗಳಲ್ಲಿ ಆಗಮಿಸಿದ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ರಭಸವಾಗಿ ಹರಿತಾ ಇದ್ದ ಚಿತ್ರಾವತಿ ನದಿಯ ಮಧ್ಯಭಾಗದಲ್ಲಿ ಕಾರಿನಲ್ಲಿದ್ದ ಸುರೇಂದ್ರ ರೆಡ್ಡಿ, ನಾರಾಯಣಸ್ವಾಮಿ, ಕೋಮಲ ಹಾಗೂ ಕೀರ್ತನರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಧ್ಯರಾತ್ರಿಯಲ್ಲಿ ಒಂದು ಕರೆಗೆ ಸ್ಪಂದಿಸಿ 4 ಜನರ ಪ್ರಾಣ ಉಳಿಸಿದ ಈ ಕಾರ್ಯಾಚರಣೆಯಿಂದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬಸವರಾಜು ನೇತೃತ್ವದ ಸಿಬ್ಬಂದಿಗಳಾದ ನಾಗರಾಜಾಚಾರಿ, ನಾಗಪ್ಪ, ಕೃಷ್ಣ, ಆನಂದ್ಕುಮಾರ್, ಮೊಹಸಿನ್ ವಹಿಸಿದ್ರು. ವಿರಾಜಶೇಖರ್, ಅಮೋಘ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು 21 ಸದಸ್ಯರ ಸದಸ್ಯತ್ವವನ್ನು ರದ್ದುಗೊಳಿಸಿ ಚುನಾವಣೆ ನಡೆಸಿರುವುದನ್ನು ಪ್ರಶ್ನಿಸಿ ಹಾಲಿ ಇರುವ ಆಡಳಿತ ಮಂಡಳಿಯನ್ನು ವಜಾಗೊಳಿಸಿ ಗೌರಿಬಿದನೂರು ತಾಲೂಕು ನೋಂದಣಾಧಿಕಾರಿಯನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ ನಡೆದ ಚುನಾವಣೆ ಕಾನೂನುಬಾಹಿರ 21 ವಕೀಲರ ಸದಸ್ಯತ್ವವನ್ನ ರದ್ದುಗೊಳಿಸಿ ಹಲವಾರು ಅಕ್ರಮಗಳನ್ನ ಎಸಗಿ ಚುನಾವಣೆ ನಡೆಸಿದ್ದಾರೆ. ಸಂಘದ ಮೇಲೆ ಕೂಡಲೇ ಕ್ರಮ ಜರುಗಿಸಿ ಅರ್ಹ ವಕೀಲರ ಸದಸ್ಯತ್ವ ರದ್ದತಿಯನ್ನ ಪ್ರಶ್ನಿಸಿ ಹಿರಿಯ ವಕೀಲ ಕೆಎಂ ಮುನೇಗೌಡರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ದರು.
ಇನ್ನು ಅರ್ಜಿಯನ್ನ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಸಂಘ ನೋಂದಣಾಧಿಕಾರಿಗಳಿಗೆ ವಿವರಗಳನ್ನ ಕೇಳಿ ಆದೇಶ ಹೊರಡಿಸಿದರು. ನ್ಯಾಯಾಲಯದ ಆದೇಶವನ್ನ ಪಾಲಿಸಿದ ನೋಂದಣಾಧಿಕಾರಿಗಳು ಸಂಘವು ನಡೆಸಿರುವ ಚಟುವಟಿಕೆಗಳು ಲೋಪಗಳ ಸೇರಿ 18 ಪುಟಗಳ ಆಕ್ಷೇಪಣೆ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಆ ವರದಿ ಆಧಾರದ ಮೇಲೆ ಆಡಳಿತ ಮಂಡಳಿಯನ್ನ ವಜಾಗೊಳಿಸಿ ಸರ್ಕಾರ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶ ಹೊರಡಿಸಿ 6 ತಿಂಗಳಲ್ಲಿ ನ್ಯೂನ್ಯತೆಯನ್ನ ಸರಿಪಡಿಸಿ ಚುನಾವಣೆ ನಡೆಸುವಂತೆ ಆದೇಶ ಹೊರಡಿಸಿದೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ವಕೀಲ ಮುನೇಗೌಡರು ಜಿಲ್ಲಾ ನ್ಯಾಯಾಲಯದ ವಕೀಲರು ಅಸೋಸಿಯೇಷನ್ಗೆ ಸಂಬಂಧಿಸಿ ವಿಷಯಗಳೇನಿದ್ದರೂ ಇನ್ನು ಮುಂದೆ ಆಡಳಿತ ಅಧಿಕಾರಿಗಳ ಬಳಿ ಚರ್ಚಿಸಿ ನಿಮ್ಮ ಬೇಡಿಕೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದಿದ್ದಾರೆ. ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರಿಗೆ ನನ್ನ ನಮಸ್ಕಾರಗಳು ಮತ್ತು ಎಲ್ಲ ವಕೀಲ ಮಿತ್ರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನಮಗೆ 8/10/2021 ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘಕ್ಕೆ ಆಡಳಿತಾತ್ಮಕ ಅಧಿಕಾರಿಯನ್ನು ನೇಮಕ ಮಾಡಿರ್ತಕ್ಕಂಥ ವಿಚಾರ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಮೊನ್ನೆ ಚುನಾವಣೆಯಲ್ಲಿ ಏನೇನು ಲೋಪದೋಷಗಳಾಗಿತ್ತು, ಯಾರ್ಯಾರು ವಕೀಲರು ಏನೇನು ತಕರಾರು ಅರ್ಜಿ ಸಲ್ಲಿಸಿದ್ರು, ಯಾವ ರೀತಿ ನಮ್ಮ ಸಂಘದ ಒಂದು ಪದಾಧಿಕಾರಿಗಳು ನಮಗೆ ಸ್ಪಂದಿಸಲಿಲ್ಲ, ಆ ಕಾರಣಕ್ಕೋಸ್ಕರ ನಾವು ನಮ್ಮ DRO ಕಚೇರಿಯಲ್ಲಿ ನಾವು ತಕರಾರುಗಳನ್ನು ಸಲ್ಲಿಸಿದ್ವಿ. ಆ ತಕರಾರುಗಳನ್ನು ಸಲ್ಲಿಸಿದ ನಂತರ DRO ಅವರು ಎನ್ಕ್ವೈರಿ ಆಫೀಸರ್ನ ನೇಮಕ ಮಾಡಿ 440 ಪುಟಗಳ ವರದಿಯನ್ನು ನಮ್ಮ ವಕೀಲರ ಸಂಘಕ್ಕೆ ಆಡಳಿತದ ಅಧಿಕಾರಿ ನೇಮಕ ಮಾಡಬೇಕು ಅಂತ ಆದೇಶ ಹೊರಡಿಸಿದರು. ಆ ಆದೇಶಕ್ಕೆ ಇರ್ತಕ್ಕಂಥ ಪದಾಧಿಕಾರಿಗಳು ಅಪೀಲನ್ನು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದರು. ಅದು ಸಹ ಮೊನ್ನೆ ತಾನೇ ಆದೇಶ ಆಗಿ DRO ಮಾಡಿರ್ತಕ್ಕಂಥ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.